नमस्कार वीक्षक रिव्यू चानल स्वागत नानु सौख्य गांक डीके शिवकुमार सोलिसोदिक्के बीजेपिया दोड्ड नायकन एंट्री आगिदे अभ्यर्थिया जोतेगे बिग स्ट्राटजी कूड रेडी माडिदे केसरी पाळिया हागाद्रे डीके यन्न कनकपुरदल्ली कट्टि हाकोदिक्के याव रीति रणतंत्र रेडी आगतिदे केसरी पाळिदल्ली महत्वद बेळवणिगे अदर बग्गे माहिती मुंदे इड्तादिवि मिस माडदे नम्म चानल न सब्स्क्राइब माडि बेल बटन क्लिक माडिद्रे एल्ल अपडेट्स निम्मन्न तलुपुत्ते ಮತ್ತೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯಲೇಬೇಕು ಅಂತ ಲೆಕ್ಕಾಚಾರ ಹಾಕ್ತಿರುವಂತಹ ಬಿಜೆಪಿಯ ಮೇನ್ ಟಾರ್ಗೆಟ್ ಈಗ ಒಂದು ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಇವರಿಬ್ಬರನ್ನ ಕ್ಷೇತ್ರದಲ್ಲಿ ಕಟ್ ಹಾಕಿಬಿಟ್ರೆ ನಮ್ಮ ಅರ್ಧ ಸಮಸ್ಯೆಯೇ ಬಗೆಹರಿದಂತೆ ಅನ್ನೋದು ಬಿಜೆಪಿಯ ಸ್ಟ್ರಾಟಜಿ ಸಿದ್ದರಾಮಯ್ಯನವರು ಸುಳಿ ಬಿಟ್ಟು ಕೊಡ್ತಾ ಇಲ್ಲ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಅದೇ ಅವರ ಮೈಂಡ್ ಗೇಮ್ ಈಗಲೇ ಗೊತ್ತಾಗಿಬಿಟ್ರೆ ಕಳೆದ ಬಾರಿ ಅಂತೆ ಚಾಮುಂಡೇಶ್ವರಿಯಲ್ಲಿ ಏನಾಯಿತು ಅದೇ ಥರ ಶತ್ರುಗಳು ಒಂದಾಗಿಬಿಡ್ತಾರೆ ಕೊನೆ ಕ್ಷಣದವರೆಗೂ ಅಲ್ಲಿ ಇಲ್ಲಿ ಅಂತ ದಿಕ್ಕು ತಪ್ಪಿಸ್ತಾನೆ ಇರ್ತಾರೆ ಅದು ಅವರ ಲೆಕ್ಕಾಚಾರ ಆದರೆ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಆ ಸಮಸ್ಯೆ ಇಲ್ವಲ್ಲ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ಗೆ ಪೆಟ್ಟು ಕೊಟ್ಟೋದಕ್ಕೆ ಬಂಡಿಯನ್ನು ಕಟ್ ಹಾಕೋದಕ್ಕೆ ಈಗ ಬಿಜೆಪಿಯ ಬಿಗ್ ಸ್ಟ್ರಾಟಜಿ ರೆಡಿಯಾಗಿದೆ ದೊಡ್ಡ ನಾಯಕನ ಎಂಟ್ರಿಯಾಗಿದೆ ಅಭ್ಯರ್ಥಿ ಸಿದ್ಧತೆ ಮಾಡ್ಕೊಳ್ಳೋದ್ರ ಜೊತೆ ಜೊತೆಗೆ ಡಿ ಕೆಯನ್ನು ಕನಕಪುರದಲ್ಲಿಯೇ ಕಟ್ಟಿ ಕೂರಿಸೋದಕ್ಕೆ ರಣವ್ಯೂಹವೂ ಕೂಡ ಹೆಣೆಯಲ್ಪಟ್ಟಿದೆ ಯಾವ ರೀತಿ ಹಾಗಾದರೆ ಬಿಜೆಪಿಗೀಗ ಹಂತ ಹಂತಕ್ಕೂ ಕೂಡ ಸವಾಲಿರೋದೆಲ್ಲಿ ಸಿದ್ದರಾಮಯ್ಯನವರ ಅಹಿಂದಾಬಲ ಶಕ್ತಿ ಪ್ರದರ್ಶನ ನೋಡಿ ದಂಗಾಗಿ ಹೋದರು ಸಿದ್ದರಾಮೋತ್ಸವದ ಜನ ಸಾಗರವನ್ನು ನೋಡಿ ಬಿಜೆಪಿಗರು ಮತ್ತೊಂದು ಕಡೆ ಚುನಾವಣೆಯ ಹೊತ್ತಲ್ಲಿ ಡಿ ಕೆ ರಣತಂತ್ರ ಹೇಗಿರಬಹುದು ಅನ್ನೋದು ಕೂಡ ತುಂಬ ಚೆನ್ನಾಗಿ ಗೊತ್ತು ಹಣಬಲ ಎಲ್ಲ ರೀತಿಯಿಂದ ಅವರದ್ದೇ ಆದ ಲೆಕ್ಕಾಚಾರಗಳು ರೆಡಿ ಆಗ್ತಾ ಇವೆ ಹಾಗಾಗಿ ಈ ಇಬ್ಬರು ನಾಯಕರನ್ನು ಕಾಂಗ್ರೆಸ್ಗೆ ಆಧಾರವಾಗಿರುವ ಈ ಇಬ್ಬರು ನಾಯಕರನ್ನು ಕಟ್ಟಿ ಹಾಕಿಬಿಟ್ರೆ ಅವ್ರ ಕ್ಷೇತ್ರದ ಬಗ್ಗೆನೇ ಅವ್ರು ತಲೆ ಕೆಡಿಸ್ಕೊಂಡು ಕೂರಬೇಕು ಹೊರಗಡೆ ಹೋಗೋದಕ್ಕೆ ಪಕ್ಷ ಸಂಘಟನೆ ಪ್ರವಾಸ ತಮ್ಮ ಬೆಂಬಲಿಗರನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಸಮಯನೇ ಸಿಗಬಾರ್ದು ಅವ್ರಿಗೆ ಆ ರೀತಿಯಲ್ಲಿ ಕ್ಷೇತ್ರದಲ್ಲಿಯೇ ಟೆನ್ಷನ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಇದು ಕೆಲ ದಿನಗಳ ಹಿಂದೆಯೇ ರಿವ್ಯೂ ಒಂದು ಸುದ್ದಿ ಮಾಡಿತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬಿಜೆಪಿ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಜೆ ಡಿ ಎಸ್ನಿಂದ ಒಬ್ಬ ನಾಯಕನನ್ನು ಸೆಳೆದು ಡಿ ಕೆ ವಿರುದ್ಧ ಕಣಕ್ಕಿಳಿಸುವಂಥ ಲೆಕ್ಕಾಚಾರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಜೆ ಡಿ ಎಸ್ನಲ್ಲಿ ಬೇಸರಗೊಂಡಿರುವ ಹೊರಗಡೆ ಹೆಜ್ಜೆ ಇಡೋಕೆ ರೆಡಿಯಾಗಿರುವಂಥ ಡಿ ಎಂ ವಿಶ್ವನಾಥ್ ಹಿಂದೆ ಇದೇ ಕ್ಷೇತ್ರದಿಂದ ಕನಕಪುರದಿಂದ ಸ್ಪರ್ಧೆ ಮಾಡಿ ಟಫ್ ಆಯ್ಟ್ ಕೊಟ್ಟಿದ್ದ ಅಲ್ಲಿ ತನ್ನ ಪ್ರಭಾವವನ್ನು ಈಗ ಹೆಚ್ಚಿಸ್ಕೊಂಡಿರುವಂತಹ ಡಿ ಎಂ ವಿಶ್ವನಾಥ್ ಜೆ ಡಿ ಎಸ್ ಬಿಡುವಂಥ ಮನಸ್ಥಿತಿಯಲ್ಲಿದ್ದಾರೆ ಅವರನ್ನು ಸೆಳೆದು ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುತ್ತಾ ಅನ್ನೋ ಸೂಚನೆ ಸಿಗ್ತಾ ಇದೆ ಅನ್ನೋದು ಅಷ್ಟಕ್ಕೆ ಸೀಮಿತವಾಗಿಲ್ಲ ಈಗ ಎಷ್ಟು ಗಂಭೀರವಾಗಿ ತಗೊಂಡಿದೆ ಬಿಜೆಪಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಸೋಲಿಸೋ ವಿಚಾರವನ್ನು ಅನ್ನೋದು ಈ ಬೆಳವಣಿಗೆಯ ಮೂಲಕ ಅರ್ಥ ಆಗ್ತಾ ಇದೆ ಕೇಂದ್ರ ಸಚಿವ ಜೈಶಂಕರ್ ಅವ್ರಿಗೆ ಉಸ್ತುವಾರಿಯನ್ನು ಕೊಡಲಾಗಿದೆ ಈ ಲೋಕಸಭಾ ಕ್ಷೇತ್ರ ಕನಕಪುರ ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮತ್ತು ಕನಕಪುರ ಸುತ್ತಮುತ್ತಲಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಮಲ ಅರಳಿಸೋದಕ್ಕೆ ಅದಕ್ಕಿಂತ ಹೆಚ್ಚಿನದಾಗಿ ಶತ್ರುಗಳನ್ನು ಕಟ್ ಹಾಕೋದಕ್ಕೆ ಈಗ ಜೈಶಂಕರ್ ಅಖಾಡಕ್ಕೆ ಇಳಿದಿದ್ದಾರೆ ಈಗಾಗಲೇ ಒಂದು ಸುತ್ತು ಪ್ರವಾಸ ಮಾಡಿ ಇಲ್ಲಿನ ನಾಡಿ ಮಿಡಿತ ಏನು ಅಂತ ಅರ್ಥ ಮಾಡ್ಕೊಂಡು ಹೋಗಿದ್ದಾರೆ ಜೈಶಂಕರ್ ಅವರು ಜೈಶಂಕರ್ ಯಾಕೆ ಅಂತ ಕೇಳಿದರೆ ನರೇಂದ್ರ ಮೋದಿಯವರು ಭರವಸೆ ಇಟ್ಟಿರುವಂತಹ ನಾಯಕ ಅವ್ರಿಗೇನು ಇಲ್ಲಿ ಸ್ಥಳೀಯವಾಗಿ ಭಾಷೆ ಬರಲ್ಲ ರಾಮನಗರಕ್ಕೆ ಬಂದು ಕನಕಪುರಕ್ಕೆ ಬಂದು ಅವರೇನು ಮಾಡಿಬಿಡ್ತಾರೆ ಅಂತ ಅನಿಸಬಹುದು ಆದರೆ ಕಾರ್ಯಕರ್ತರಿಗೆ ಬಲ ತುಂಬುವ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರನ್ನು ಸೆಳೆಯುವ ನಿಟ್ಟಿನಲ್ಲಿ ಪಕ್ಷದ ಬಗ್ಗೆ ಅಲ್ಲಿನ ನಾಯಕರಿಗೆ ನಂಬಿಕೆ ಹುಟ್ಟಬೇಕು ಈ ಕಡೆ ವಾಲುವಂತಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಜೈಶಂಕರ್ ಅವರು ತಿಂಗಳಿಗೆ 3-4 ದಿನ ಇಲ್ಲಿ ಪ್ರವಾಸ ಮಾಡೋ ರೀತಿಯ ಒಂದು ಪ್ಲ್ಯಾನ್ ರೆಡಿಯಾಗಿದೆ ಇಲ್ಲಿಂದ ಶುರು ಮಾಡಿ ಅಂದರೆ ವಿಧಾನಸಭಾ ಚುನಾವಣೆಗೆ ಇನ್ನೂ 7-8 ತಿಂಗಳಿದೆ ಇಲ್ಲಿಂದ ಇನ್ನು 2 ವರ್ಷ 2024 ಲೋಕಸಭಾ ಚುನಾವಣೆ ಮುಗಿಯೋ ತನಕ ಜೈಶಂಕರ್ ಅವರು ರಾಮನಗರ ಕನಕಪುರ ಸುತ್ತಮುತ್ತಲಿನ ಕ್ಷೇತ್ರಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಈಗಾಗಲೇ ಅಖಾಡಕ್ಕೆ ಧುಮುಕಿಯಾಗಿದೆ ಮೊದಲ ವಿಸಿಟ್ನಲ್ಲಿಯೇ ಜೆ ಡಿ ಎಸ್ನ ಎಮ್ ಎಲ್ ಸಿ ಆಗಿದ್ದ ಮರಿಲಿಂಗೇಗೌಡರು ಈಗ ಬಿಜೆಪಿ ಸೇರಿಬಿಟ್ಟಿದ್ದಾರೆ ಈ ಥರ ಸ್ಥಳೀಯ ನಾಯಕರ ವರ್ಚಸ್ವಿ ನಾಯಕರ ಪಟ್ಟಿಯನ್ನು ರೆಡಿ ಮಾಡಿ ಜೈಶಂಕರ್ ಅವರ ಕೈಗಿಡಲಾಗಿದೆ ಆ ಭಾಗದಲ್ಲಿ ಬಿಜೆಪಿಗೆ ಬಲ ತುಂಬೋದಕ್ಕೆ ವಿವಿಧ ಹೊಸ ಸ್ಟ್ರಾಟಜಿಗಳೊಂದಿಗೆ ಜೈಶಂಕರ್ ಎಂಟ್ರಿ ಕೊಟ್ಟಿರೋದು ಕಾರ್ಯಕರ್ತರ ಸಭೆ ನಿರಂತರವಾಗಿ ಮಾಡ್ತಾ ಇರೋದು ಪ್ರವಾಸ ಮಾಡೋದು ಅಲ್ಲಿನ ಜನರಿಗೆ
ಈ ಭಾಗದ ಶಾಸಕರು ನಿಮಗೆ ಯಾವ ತರ ಅನ್ಯಾಯ ಮಾಡುತ್ತಿದ್ದಾರೆ ಅನ್ನೋ ವಿಚಾರವನ್ನ ಮನವರಿಕೆ ಮಾಡ್ಕೊಡೋದು ಪಕ್ಷಕ್ಕೆ ಬಲ ತುಂಬೋದು ಎಲ್ಲಕ್ಕಿಂತ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಗೆ ಪೆಟ್ಟು ಕೊಡೋದು ಜೈಶಂಕರ್ ಅವರಿಗೆ ಜವಾಬ್ದಾರಿ ವಹಿಸಿದ್ರ ಹಿಂದಿರುವಂತ ಪ್ರಮುಖ ಉದ್ದೇಶ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಸೋತೇ ಬಿಡ್ತಾರ ಅಷ್ಟು ಸುಲಭನ ರಾಜ್ಯ ಮಟ್ಟದಲ್ಲಿ ನಾಯಕನಾಗಿ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಿರೋರು ಸಿ ಎಂ ರೇಸಲ್ಲಿರೋರು ಕನಕಪುರದಲ್ಲಿ ಗೆಲ್ಲೋದಕ್ಕಾಗಲ್ವಾ ಅವ್ರ ಕ್ಷೇತ್ರದಲ್ಲಿ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಅವ್ರನ್ನ ಸೋಲಿಸಬೇಕು ಅನ್ನೋದು ಟಾರ್ಗೆಟ್ ಅಕಸ್ಮಾತ್ ಸೋಲಿಸೋದಕ್ಕಾಗದಿದ್ರು ಅವ್ರಿಗೆ ಟೆನ್ಷನ್ ಕ್ರಿಯೇಟ್ ಮಾಡಿದ್ರು ಅಷ್ಟೇ ಸಾಕು ಬಿ ಜೆ ಪಿ ಒಂದು ಹಂತಕ್ಕೆ ಗೆದ್ದ ಹಾಗೆ ಅವ್ರನ್ನ ಕಟ್ ಹಾಕ್ಬಿಟ್ರೆ ಕ್ಷೇತ್ರದಲ್ಲಿ ಕನಕಪುರವೇ ಅವ್ರಿಗೆ ಟೆನ್ಷನ್ ಆಗಿ ನನ್ನ ಕ್ಷೇತ್ರದಲ್ಲೇ ನನ್ನ ಸೋಲಿಸ್ಬಿಟ್ರೆ ಏನಪ್ಪ ಅಂತ ಇಲ್ಲೇ ಅಂಟುಕೊಂಡು ಕೂತ್ಬಿಟ್ರೆ ಅವರು ಬೇರೆ ಕಡೆ ಪ್ರವಾಸ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ತಮ್ಮ ಬೆಂಬಲಿಗರನ್ನ ಗೆಲ್ಲಿಸ್ಕೊಳ್ಳುವಂತಹ ಲೆಕ್ಕಾಚಾರ ಇಲ್ಲೆಲ್ಲ ಪೆಟ್ಟು ಬೀಳುತ್ತೆ ಕೆ ಪಿ ಸಿ ಸಿ ಸಾರಥಿಯನ್ನು ಕಟ್ ಹಾಕ್ದಂಗೆ ಆಗ್ಬಿಡುತ್ತೆ ಅನ್ನೋದು ಬಿ ಜೆ ಪಿಯ ಬಿಗ್ ಪ್ಲ್ಯಾನ್ ಹಾಗಾಗಿ ಈಗ ಕನಕಪುರವನ್ನು ಸಿಕ್ಕಾಪಟ್ಟೆ ಗಂಭೀರವಾಗಿ ತೊಗೊಂಬಿಟ್ಟಿದೆ ಬಿ ಜೆ ಪಿ ಹೈಕಮಾಂಡ್ ಡಿ ಕೆಗೆ ಡಿಚ್ಚಿ ಕೊಡಲೇಬೇಕು ಅಂತ ಅದರ ಜೊತೆಗೆ 2024 ಲೋಕಸಭಾ ಚುನಾವಣೆ ಕೂಡ ಟಾರ್ಗೆಟ್ ಅಲ್ಲಿ ಕಮಲ ಅರಳಿಸೋದಕ್ಕೆ ನಮಗೆ ಸಾಧ್ಯತೆಗಳಿದೆಯಾ ಯಾರನ್ನು ಅಭ್ಯರ್ಥಿ ಮಾಡಬಹುದು ಅನ್ನೋದ್ರ ಬಗ್ಗೆ ಹುಡುಕಾಟ ಶುರುವಾಗಿದೆ ಇದರ ಜೊತೆಗೆ 2024 ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡೇ ರಣತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಸೊ ಬಿ ಜೆ ಪಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಸುತ್ತಲೂ ಚಕ್ರವ್ಯೂಹ ಹೆಣಿತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಂದು ಕಡೆ ಅವರಿಗೆ ಇಡಿ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಚುನಾವಣೆಯ ಹೊತ್ತಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಯಾಕಪ್ಪ 2 ವರ್ಷ ಡಿಲೇ ಮಾಡಿ ಈಗ ಸಲ್ಲಿಕೆ ಮಾಡಿದ್ರು ಆಗಲೇ ಸಲ್ಲಿಕೆ ಆಗಬೇಕಿತ್ತಲ್ವ ಕೇಸ್ ಆಗ 6 ತಿಂಗಳಿಗೆ ಈಗ ಯಾಕೆ ಅಂತ ಅವ್ರು ಪ್ರಶ್ನೆ ಎತ್ತಿದ್ದಾರೆ ಈಗ ನಾನು ಚುನಾವಣೆ ಹೊತ್ತಲ್ಲಿ ಕೋರ್ಟು ಕಚೇರಿ ಅಂತ ಅಲ್ದಾಡ್ಕೊಂಡಿರಬೇಕು ಒತ್ತಡ ಸೃಷ್ಟಿ ಮಾಡೋದಕ್ಕೆ ಅಂತಲೇ ಹೀಗೆ ಮಾಡಿದ್ದಾರೆ ಆಗಸ್ಟ್ ಕೊನೆಯಷ್ಟು ಹೊತ್ತಿಗೆ ನನಗೆ ಕಾದಿದೆ ನನಗೆ ಗೊತ್ತು ಏನು ಮಾಡುತ್ತೆ ಬಿ ಜೆ ಪಿ ಅಂತ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಹೊತ್ತಲ್ಲೇ ಈಗ ಜೈಶಂಕರ್ ಎಂಟ್ರಿ ಆಗಿರೋದು ಕನಕಪುರದಲ್ಲಿ ಬಂಡೆಗೆ ಡಿಚ್ಚಿ ಕೊಡೋದಕ್ಕೆ ಲೆಕ್ಕಾಚಾರಗಳು ರೆಡಿಯಾಗಿರೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ ವೀಕ್ಷಕರೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು